राज्य सरकार देहली कसरत नदे सुप्रीम कोर्ट कावेरी प्रकरण अर्जी विचारण के बरलिदे कावेरी नीरु निर्वहणा समिति प्राधिकार इन 15 दिन तमिळ्नाडिगे हरिसुवंते आदेश नीडिदे। हीगागि राज्यद नीरिन कोरते कुरितु मत्तोंदु अर्जी सल्लिसुव मूलक वास्तव स्थिति मनवरिके माडिकोडलु राज्य सरकार तीर्मानिसिदे। नम्मल्ले नीरु इरदिरुवाग तमिळ्नाडिगे हेगे नीरु बिडोदु अंत प्रश्निसि सरकार होस अर्जी सल्लिसिदे। अल्लदे CWRC इंद होसदागि शिफारसु पडेदु आदेश नीडलु CWMA गे सूचने नीडुवंते सुप्रीम कोर्ट के कोरि 9 पुटगळ अर्जी सल्लिके माडिदे। तमिळ्नाडिगे कावेरी नीरु बिडुगडे आदेश हिन्नेले देहलियल्लि निन्ने महत्वद ब्रेकफास्ट मीटिंग नडेयितु। देहलिय खासगी होटेल्नल्लि सभे नडेदिद्दु सीएं सिद्दरामय्य डिसीएं डिकेशि नेतृत्वदल्लि कर्नाटक प्रतिनिधिसुव केंद्रद सचिवरु लोकसभा सदस्यरु राज्यसभा सदस्यरु कानूनु तज्ञर जोते चर्चे नडेयितु। सभे बळिक मातनाडिद सीएं सिद्दरामय्य प्रधानी मोदि प्रवेशिसबेकु अंत आग्रहिसिदरु। नानू पत्र बरदी प्राइम मिनिस्टर को पत्र बरदी मध्य प्रवेश नम हर तमिलनाडु नमकू पर्स्थिति इंटरव्यून आगे बरती प्राइम मिनिस्टर भेटी आगल अतना सलह कावेरी विचारवागि देहलियल्लि मातनाडिद उप मुख्यमंत्री डिके शिवकुमार केंद्र जलशक्ति सचिवरु भेटिगे समय नीडिद्दारे। बेळग्गे 10 गंटेगे भेटियाग्तेवे नमगे मध्यरात्रि 1 गंटेगे समय कोट्रु भेटि माड्तेवे आदरे प्रधानि मोदी अवरु समय नीडिल्ल एंदु डिकेशि हेळिदरु। इन्नु देहलियल्लि ब्रेकफास्ट सभे बळिक राज्य सरकारद विरुद्ध केंद्र सचिव प्रह्लाद जोशी फुल गरम आगिद्रु। देहलियल्लि मातनाडिद जोशि ಕರ್ನಾಟಕದ ಒತ್ತಡದಿಂದ ನೀರು ಹರಿಸದಂತೆ ಕಾಣುತ್ತಿದೆ। ನೀರು ಹರಿಸೋದಕ್ಕೂ ಮೊದಲೇ ಸಭೆ ಕರೆಯಬೇಕಿತ್ತು। 1.5 ತಿಂಗಳಿನಿಂದ ನೀರು ಹರಿಸಿದಾಗ ನೆನಪಾಗದ ಬಿಜೆಪಿ ಸಂಸದರು ಈಗ ನೆನಪಿಗೆ ಬಂದ್ರಾ ಅಂತ ಪ್ರಶ್ನಿಸಿದ್ದಾರೆ। ಅಲ್ಲದೆ ಆರೋಪ ಮಾಡುವುದು ಸರ್ಕಾರದ ಕೆಲಸವಲ್ಲ ಅಂತ ಕಿಡಿಕಾರಿದ್ದಾರೆ। ಮತ್ತು ನೀರು ನೀವು 12 8 8 ರಿಂದ ನೀರು ಬಿಡ್ತಾ ಇದ್ದೀರಿ। ಇವತ್ತು ಎಷ್ಟು ತಾರೀಕು? 1.5 ಜಾಸ್ತಿ ಪೊಲಿಟಿಕ್ಸ್ ನೆನಪಾಗಲಾರದಂತವರಿಗೆ ಜನ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದ ನಂತರ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ। ಮತ್ತು ನೀರು ನೀವು 12 8 8 ರಿಂದ ನೀರು ಬಿಡ್ತಾ ಇದ್ದೀರಿ। इनु कावेरी निर्वहणा प्राधिकारद आदेशद हिन्नेलेयल्लि सतत 3ने दिन कूड तमिळ्नाडिगे नीरु हरिसलागिदे। केआरएस हागू कबिनी जलाशयदिंद ओट्टारे 5000 को अधिक क्यूसेस नीरु हरिबिडलागुत्तिदे। सरकारद ई नडे खंडिसि रैतर प्रतिभटने मुंदुवरेयितु। मंड्यद संजय वृत्तदिंद हेद्दारियल्लि धरणि नडेसि रैतरु प्रतिभटने नडेसिदरु। ಹೊರನೋಟಕ್ಕೆ ಸಭೆ ಮಾಡಿ ಭಾಷಣ ಮಾಡಿದ್ದಾರಷ್ಟೇ, ರೈತರನ್ನ ಉಳಿಸುವ ರಾಜ್ಯ ಸರ್ಕಾರ ಕೆಲಸ ಮಾಡುತ್ತಿಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ। ತಿಂಗಳ ಹಿಂದೆಯೇ ತಮಿಳುನಾಡು ಅರ್ಜಿ ಸಲ್ಲಿಸಿದೆ। ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸೋದಕ್ಕೆ ಮೀನಾಮೇಷ ಮಾಡಿದ್ರು ಎಂದು ಆರೋಪಿಸಿದ್ದಾರೆ। CWMA ನವರು ದೇವಲೋಕದಿಂದ ಇಳಿದು ಬಂದಿಲ್ಲ, ಅವರಿಗೆ ರಾಜ್ಯದ ವಸ್ತುಸ್ಥಿತಿಯ ಬಗ್ಗೆ ಮಾಹಿತಿಯೇ ಇಲ್ಲ, ನಮ್ಮ ಅಧಿಕಾರಿಗಳು ಕಾಟಾಚಾರಕ್ಕೆ ಸಭೆಗೆ ಹೋಗ್ತಾರೆ ಎಂದು ಕಿಡಿಕಾರಿದ್ದಾರೆ। ಚಾಮರಾಜನಗರದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ। ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಣಕುಶವ ಯಾತ್ರೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು। ತಮಿಳುನಾಡಿಗೆ ನೀರು ಬಿಡೋದನ್ನ ನಿಲ್ಲಿಸಬೇಕೆಂದು ಒತ್ತಾಯಿಸಿದರು। ಅಲ್ಲದೆ ನೀರು ಬಿಡಲು ಆದೇಶಿಸುತ್ತಿರುವ ಕಾವೇರಿ ನೀರು ನಿಯಂತ್ರಣ ಮಂಡಳಿ ವಿರುದ್ಧವೂ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು। ಇನ್ನು ಕಾವೇರಿ ಬಗ್ಗೆ ಕನ್ನಡ ನಟ ನಟಿಯರು ಧ್ವನಿ ಎತ್ತದ ಹಿನ್ನೆಲೆಯಲ್ಲಿ ಫಿಲಂ ಚೇಂಬರ್ ಮುಂದೆ ಕನ್ನಡಪರ ಸಂಘಟನೆಗಳು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು। ಕರ್ನಾಟಕದಲ್ಲಿ ಮಳೆಯಾಗದೆ ರೈತರು ಸಂಕಷ್ಟದಲ್ಲಿದ್ದಾರೆ। ಕಾವೇರಿ ಬಗ್ಗೆ ಕನ್ನಡ ಚಲನಚಿತ್ರ ನಟರು ಯಾರು ಧ್ವನಿ ಎತ್ತುತ್ತಿಲ್ಲ, ನಾಡಿಗೆ ಆಗುತ್ತಿರುವ ಅನ್ಯಾಯ ನೋಡಿಕೊಂಡು ಸುಮ್ಮನೆ ಕೂತಿದ್ದಾರೆ ಅಂತ ನಟ ನಟಿಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಅಲ್ಲದೆ ನಟರ ವಿರುದ್ಧ ಧಿಕ್ಕಾರ ಕೂಗಿದರು।
ಇನ್ನು ಕಾವೇರಿ ವಿಚಾರದಲ್ಲಿ ಕನ್ನಡಿಗರೆಲ್ಲ ಒಟ್ಟಾಗಿ ಹೋರಾಡಬೇಕೆಂದು ನಟ ಅನಂತನಾಗ್ ಕರೆ ಕೊಟ್ಟಿದ್ದಾರೆ 60 ವರ್ಷದಿಂದ ಕಾವೇರಿ ಗಲಾಟೆ ನೋಡುತ್ತಿದ್ದೇವೆ ಡಿಎಂಕೆ ಕಾಂಗ್ರೆಸ್ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿಲ್ಲ ಅಂತ ಅನಂತನಾಗ್ ಬೇಸರ ಹೊರಹಾಕಿದ್ದಾರೆ ಮತ್ತೊಂದಕಡೆ ನೆಲ ಜಲ ಭಾಷೆ ವಿಚಾರಕ್ಕೆ ಪ್ರಾಣ ಕೊಡಲು ಸಿದ್ಧ ಅಂತ ಮೈಸೂರಿನಲ್ಲಿ ನಟ ರಾಘವೇಂದ್ರ ರಾಜಕುಮಾರ್ ಹೇಳಿದ್ದಾರೆ ರೈತರು ಹೋರಾಟಕ್ಕೆ ಕರೆದಿಲ್ಲ ಕರೆದ್ರೆ ತಕ್ಷಣ ನಾವು ಬರುತ್ತೇವೆ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ ರಾಜಕುಮಾರ್ ಆಗಲು ಸಾಧ್ಯ ಎಂದಿದ್ದಾರೆ ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಅಭಿನವ ಹಾಲಾಶ್ರೀಯನ್ನ 19ನೇ ಎಸಿಎಂಎಂ ಕೋರ್ಟ್ 10 ದಿನ ಸಿಸಿಬಿ ಪೊಲೀಸ್ ಕಸ್ಟಡಿಗೆ ನೀಡಿದೆ ಇದೇ ವೇಳೆ ಜಾಮೀನು ಕೋರಿ ಶ್ರೀಗಳು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ಸೆಪ್ಟೆಂಬರ್ 29 ಕ್ಕೆ ಮುಂದೂಡಿದೆ ಈ ಆದೇಶದ ಬೆನ್ನಲ್ಲೇ ಹಾಲಾಶ್ರೀಯನ್ನ ಸಿಸಿಬಿ ಕಚೇರಿಗೆ ಕರೆತಂದ ಅಧಿಕಾರಿಗಳು ವಂಚನೆಗೊಳಗಾದ ಗೋವಿಂದ ಬಾಬು ಪೂಜಾರಿ ಜೊತೆಗಿನ ನಂಟಿನ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ಉದ್ಯಮಿಗೆ 5 ಕೋಟಿ ವಂಚಿಸಿರುವ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ವಿಜಯನಗರದ ಹೊಸಪೇಟೆಯ ಹಿರೇ ಹಡಗಲಿ ಮಠದಲ್ಲಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿದೆ ಮಠದ ಅಡ್ಡ ಪಲ್ಲಕ್ಕಿಯಲ್ಲಿ 56 ಲಕ್ಷದ 3000 ರೂಪಾಯಿ ನೋಟಿನ ಬ್ಯಾಗ್ ಪತ್ತೆಯಾಗಿದೆ ಈ ಹಣದ ಬ್ಯಾಗ್ ಅನ್ನು ಹಾಲಾಶ್ರೀಗಳೇ ವ್ಯಕ್ತಿಯೊಬ್ಬರಿಗೆ ನೀಡಿದ್ರು ಹಾಲಾಶ್ರೀಯವರಿಂದ ಹಣ ಪಡೆದಿದ್ದ ಅಪರಿಚಿತ ವ್ಯಕ್ತಿಯೇ ಶ್ರೀಗಳು ನನಗೆ ದುಡ್ಡು ತಂದು ಕೊಟ್ಟಿದ್ದಾರೆಂದು ಹೇಳಿಕೆ ನೀಡಿದ್ದಾರೆ ಇನ್ನು ಹಾಲಾಶ್ರೀನ 10 ದಿನ ವಶಕ್ಕೆ ಪಡೆದ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ವಿಜಯನಗರದ ಹೊಸಪೇಟೆಯ ಹಿರೇ ಹಡಗಲಿ ಮಠಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ದಾರೆ ಹಿರೇ ಹಡಗಲಿಯ ಮಠದಲ್ಲಿ ನಡೆದ ಸ್ಥಳ ಮಹಜರು ನಿನ್ನೆ ರಾತ್ರಿಯೇ ಅಂತ್ಯಗೊಂಡಿದೆ ರಾತ್ರಿ 9:15 ರಿಂದ ಸತತ 2 ಗಂಟೆಗಳ ಕಾಲ ಸಿಸಿಬಿ ಪೊಲೀಸರ ತಂಡ ಸ್ಥಳ ಮಹಜರು ನಡೆಸಿದ ನಂತರ ಮಠದಲ್ಲಿ ಪತ್ತೆಯಾಗಿದ್ದ 56 ಲಕ್ಷದ ಹಣದ ಬ್ಯಾಗ್ ಅನ್ನು ಸೀಸ್ ಮಾಡಿ ಹಿರೇ ಹಡಗಲಿ ಮಠದಿಂದ ಹಾಲಾಶ್ರೀಗಳನ್ನು ವಾಪಸ್ ಬೆಂಗಳೂರಿಗೆ ಕರೆತಂದಿದ್ದಾರೆ ಇನ್ನು ಸಿಸಿಬಿ ತನಿಖೆ ವೇಳೆ ಹಾಲಾಶ್ರೀ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಗೋವಿಂದ ಬಾಬು ಪೂಜಾರಿ ಜೊತೆಗೆ ವ್ಯವಹಾರ ನಡೆದ ಬಳಿಕ ಹಾಲಾಶ್ರೀ ನಡೆಸಿದ ವ್ಯವಹಾರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಡೀಲ್ ಹಣದ ವ್ಯವಹಾರ ಬಳಿಕ ಹಾಲಾಶ್ರೀ ಮಠದ ಹತ್ತಿರದಲ್ಲೇ 30 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ 1.5 ಕೋಟಿ ರೂಪಾಯಿ ಡೀಲ್ ಹಣದಲ್ಲಿ 50 ಲಕ್ಷ ವಾಪಸ್ ನೀಡಿದ್ರು ಮೈಸೂರು ಹಾಗೂ ಬೆಂಗಳೂರಿನ ಕೆಲವರ ಹತ್ತಿರ ಹಣ ನೀಡಿದ್ದಾರೆ ಹೀಗಾಗಿ ದುಡ್ಡು ನೀಡಿರೋದು ಮತ್ತು ಇತರೆ ವಿಚಾರಗಳ ಬಗ್ಗೆ ಸಿಸಿಬಿ ತನಿಖೆ ನಡೆಸುತ್ತಿದೆ ರಾಜ್ಯ ಸರ್ಕಾರ ವೈಫಲ್ಯ ಕಂಡಿದೆ ಹೋರಾಟ ಮಾಡುತ್ತೇವೆ ಎಂಬ ಬಿಎಸ್ ಯಡಿಯೂರಪ್ಪ ಹೇಳಿಕೆಗೆ ಶಾಸಕ ಕೆಎಂ ಶಿವಲಿಂಗೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ಅವರು ಪ್ರವಾಸ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾರೆ ಯಾವತ್ತು ಪ್ರವಾಸ ನಿಲ್ಲಿಸಿದ್ದಾರೆ ಪ್ರವಾಸ ಮಾಡುತ್ತಲೇ ಇದ್ದಾರೆ ಮಾಡಲಿ ರಾಜ್ಯ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡಿದೆಯೋ ಇಲ್ಲವೋ ಎಂಬುದನ್ನು ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಲೋಕಸಭೆ ಚುನಾವಣೆಯಲ್ಲಿ ಗೊತ್ತಾಗುತ್ತದೆ ಯಡಿಯೂರಪ್ಪ ಅವರನ್ನ ಸಂಘಟನೆ ಮಾಡಬೇಡಿ ಎಂದು ಯಾರೂ ಹಿಡಿದುಕೊಂಡಿಲ್ಲ ಅವರ ಪಕ್ಷದ ಯತ್ನಾಳವರೇ ಬಿಎಸ್ ಯಡಿಯೂರಪ್ಪ ಅವರು ಬೇಡ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎಂದು ಹೇಳ್ತಿದ್ದಾರೆ ಎಂದು ತಿರುಗೇಟು ನೀಡಿದರು ಯಡಿಯೂರಪ್ಪನವರು ಆಗಿಂದಾಗ್ಗೆ ಮಾತಾಡ್ತಲೇ ಇರ್ತಾರೆ ಹೇಳ್ತಾ ಇರ್ತಾರೆ ಪ್ರವಾಸ ಮಾಡ್ತೀನಿ 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 ಅಂತ ಯಾವತ್ತು ನಿಲ್ಲಿಸ್ಯಾರ ಯಡಿಯೂರಪ್ಪನವ್ರ ಪ್ರವಾಸವ ದಿವಸ ಮಾಡ್ತಲೇ ಇದ್ದಾರೆ ಪ್ರವಾಸನ ಮಾಡಲಿ ಯಡಿಯೂರಪ್ಪನವ್ರ ಪ್ರವಾಸಕ್ಕೂ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಏನು ಮಾಡಲಿ ಅವರು ಏನು ಮಾಡ್ತಾರೆ ಮಾಡಲಿ ರಾಜ್ಯ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡುತ್ತೆ ಇಲ್ಲವೋ ಅನ್ನೋದು ಈಗ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರ್ತಾವಲ್ಲ ಆಗ ಗೊತ್ತಾಗುತ್ತಲ್ಲ ಎಂ ಪಿ ಚುನಾವಣೆ ಬರುತ್ತೆ ಆಗ ಗೊತ್ತಾಗುತ್ತೆ ಇವ್ರು ಸಂಘಟನೆ ಮಾಡಬೇಡಿ ಅಂತ ಯಡಿಯೂರಪ್ಪನವ್ರು ನಿಂತ್ಕೊಂಡಿರೋರು ಯಾರು ಅವ್ರ ಪಾರ್ಟಿಲಿ ಇನ್ನೂ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಬೇಡ ಯಡಿಯೂರಪ್ಪ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದ್ದಕ್ಕೆ ಜಿಲ್ಲಾ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಮತ್ತು ಬಿಜೆಪಿ ಪಾಲಿಕೆ ಸದಸ್ಯರು ಸಂಭ್ರಮಿಸಿದ್ರು ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗ ಬಿಜೆಪಿ ಸದಸ್ಯರು ಮತ್ತು ಮಹಿಳಾ ಕಾರ್ಯಕರ್ತರು ಮಸೂದೆಗೆ ಬೆಂಬಲ ಸೂಚಿಸಿ ಸಂಭ್ರಮಾಚರಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ನಾರಿ ಶಕ್ತಿಯ ಅನಾವರಣಕ್ಕೆ ಇಂತಹ ದೃಢ ನಿರ್ಧಾರ ತೆಗೆದುಕೊಂಡು ಮಸೂದೆ ಮಂಡನೆ ಮಾಡಿದ್ದಾರೆ ಅಂತ ಹೇಳಿದರು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ನಿರೀಕ್ಷೆಯಂತೆ ಅಂಗೀಕಾರಗೊಂಡ ಹಿನ್ನೆಲೆ ಧಾರವಾಡದ ಸುಭಾಷ್ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿ ಎದುರು
ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಲಾಯಿತು. ಅಲ್ಲದೆ ಪರಸ್ಪರ ಸಿಹಿ ಹಂಚಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಸ್ವಾಗತಿಸಿದರು. ಮತ್ತೊಂದೆಡೆ ಮಹಿಳಾ ಮೀಸಲಾತಿ ಮಸೂದೆ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕ್ರೆಡಿಟ್ ವಾರ್ ತೀವ್ರಗೊಂಡಿದೆ. ಮಹಿಳೆಯರಿಗೆ ಮೀಸಲಾತಿ ನೀಡುವ ವಿಚಾರ ರಾಜೀವ್ ಗಾಂಧಿ ಕಾಲದಲ್ಲೇ ಇತ್ತು ಅಂತ ಕಾಂಗ್ರೆಸ್ ಶಾಸಕ ಜಿಟಿ ಪಾಟೀಲ್ ಹೇಳಿದ್ರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಸೋನಿಯಾ ಗಾಂಧಿ ಬೇಡಿಕೆ ಇಟ್ಟಿದ್ರು, ಆದರೆ ಆಗ ಯಶಸ್ವಿಯಾಗಲಿಲ್ಲ. ಆದರೆ ಈಗ ಸೋನಿಯಾ ಗಾಂಧಿ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಮಾನ್ಯ ಮಾಡಿದ್ದಕ್ಕೆ ಸಂತೋಷ ಆಗಿದೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಈಗ ನಮಸ್ತೆ ಚಿಕ್ಕಬಳ್ಳಾಪುರ ಹೆಸರಲ್ಲಿ ಗ್ರಾಮಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರ ನಗರದ ಎರಡನೇ ವಾರ್ಡ್ನ ಹಲವು ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ್ರು. ಇನ್ನು ಸ್ಥಳದಲ್ಲೇ ಬಗೆಹರಿಯದ ಸಮಸ್ಯೆಗಳಿಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಸರಿಪಡಿಸುವ ಕೆಲಸ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಹಾಗೂ ಬಿಜೆಪಿ ಮುಖಂಡರ ಮೇಲೆ ಸುಳ್ಳು ಕೇಸ್ ಹಾಕಿದ್ದನ್ನು ಖಂಡಿಸಿ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿತು. ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ರಾಜುಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಮುಖಂಡರ ಮೇಲಿನ ಸುಳ್ಳು ಕೇಸ್ ರದ್ದು ಮಾಡಬೇಕೆಂದು ಆಗ್ರಹಿಸಿದರು. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಜುಗರ ತಂದೊಡ್ಡಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ಮಡಿವಾಳ ಸಮುದಾಯಕ್ಕೆ ಕುಕ್ಕರ್ ಐರನ್ ಬಾಕ್ಸ್ ಹಂಚಿದ್ರಿಂದಲೇ ತಂದೆ ಸಿದ್ದರಾಮಯ್ಯ ಗೆಲುವು ಸುಲಭವಾಯಿತಂತ ಯತೀಂದ್ರ ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಚುನಾವಣೆಯಲ್ಲಿ ಮತದಾರರಿಗೆ ಆಮಿಷ ಒಡ್ಡಿ ಅಕ್ರಮ ನಡೆಸಿರುವುದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ನಂಜನಗೂಡಿನ ಮಡಿವಾಳ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯತೀಂದ್ರ ನೀಡಿರುವ ಹೇಳಿಕೆ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಕುಕ್ಕರ್ ಐರನ್ ಬಾಕ್ಸ್ ಹಂಚಿಕೆ ವಿಚಾರ ಸಂಬಂಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ, ಚುನಾವಣಾ ಆಯೋಗ ಸರಿಯಾಗಿ ತೀರ್ಮಾನ ಮಾಡಿ ಸರ್ಕಾರವನ್ನ ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಗಿಫ್ಟ್ ಕೂಪನ್ ಬಗ್ಗೆಯೂ ತನಿಖೆ ಮಾಡಬೇಕು. ಕಾಂಗ್ರೆಸ್ನವರು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಹಂಚಿದ್ದಾರೆ. ಇದೆಲ್ಲ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಲ್ಲವೇ? ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಚುನಾವಣಾ ಆಯೋಗ ಡಿಬಾರ್ ಮಾಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ರಾಜ್ಯದಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿ ಅನಿವಾರ್ಯ ಅಂತ ಪ್ರತಿಪಾದಿಸಿರುವ ಸಚಿವ ರಾಜಣ್ಣ, ಒಂದೊಮ್ಮೆ ಕಡಿಮೆ ಸ್ಥಾನ ಗೆದ್ರೆ ರಾಜ್ಯ ಸರ್ಕಾರಕ್ಕೆ ಅಭದ್ರತೆ ನಿಶ್ಚಿತ ಅಂತ ಬಾಂಬ್ ಹಾಕಿದ್ದಾರೆ. ಇಂದು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ ರಾಜಣ್ಣ, ಹೊಸದಾಗಿ 3 ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಬೇಕೆಂಬ ತಮ್ಮ ಬೇಡಿಕೆಯನ್ನು ಸಮರ್ಥಿಸಿಕೊಂಡರು. ಲಾರಿಯ ಒಳಗೆ ನೇಣು ಬಿಗಿದ ರೀತಿಯಲ್ಲಿ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದ ಇಂಡಿಯನ್ ಪೆಟ್ರೋಲ್ ಬಂಕ್ ಬಳಿ ನಡೆದಿದೆ. ಗಣೇಶ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ತರ್ತೇನೆ ಎಂದು ಹೋಗಿದ್ದ ನವೀನ್ ನೇಣು ಬಿಗಿದುಕೊಂಡಿದ್ದು ಅಪರಿಚಿತರು ಕೊಲೆ ಮಾಡಿರುವುದಾಗಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ 30ಕ್ಕೂ ಹೆಚ್ಚು ಅಡಕೆ ಗಿಡಗಳು ಧರೆಗುರುಳಿವೆ. ಗ್ರಾಮದ ಬಸವಪ್ಪ ನವಿಲೇರ ಎಂಬುವವರ ಜಮೀನಿನಲ್ಲೇ ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಫಸಲಿಗೆ ಬಂದಿದ್ದ ಅಡಕೆ ಗಿಡಗಳನ್ನು ಕಡಿದು ಹಾಕಿದ್ದಾರೆ. ಸ್ಥಳಕ್ಕೆ ನ್ಯಾಮತಿ ತಹಶೀಲ್ದಾರ್ ಗೋವಿಂದಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲ್ಲು ಬಂಡೆ ಮೇಲೆ ವಿವಾದಾತ್ಮಕ ಬರಹ ಬರೆದಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ತಾಲೂಕಿನ ಅಂತರಗಂಗೆ ಬೆಟ್ಟದ ಅಪರಾಜಹಳ್ಳಿ ಗ್ರಾಮದ ಬಳಿ ಕಲ್ಲು ಬಂಡೆ ಮೇಲೆ ಬರಹ ಬರೆದಿದ್ದ ಆರೋಪಿ ಅನ್ವರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿವಾದಾತ್ಮಕ ಬರಹದ ಬಗ್ಗೆ ಅರಣ್ಯ ಸಿಬ್ಬಂದಿ ಪೊಲೀಸರಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಡೆ ಮೇಲಿನ ವಿವಾದಾತ್ಮಕ ಬರಹ ಅಳಿಸಿ ಬಿಳಿ ಬಣ್ಣ ಬಳಿಯಲಾಗಿದೆ.
ಶಾಲೆಯಲ್ಲಿ ಗಣೇಶನ ಮೂರ್ತಿ ಮಾಡಿದ ವಿದ್ಯಾರ್ಥಿನಿಗೆ ಕೈ ಮುರಿತ ಪ್ರಕರಣ ಸಂಬಂಧ ಮುಖ್ಯ ಶಿಕ್ಷಕನ ಅಮಾನತು ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಅಳ್ಳಿಕಲ್ಲು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬಾಲಕಿ ಗಣೇಶನ ಮೂರ್ತಿ ಮಾಡಿದ್ಲು. ಇದರಿಂದ ಸಿಟ್ಟಿಗೆದ್ದ ಶಿಕ್ಷಕಿ ಹೇಮಲತಾ ಬಾಲಕಿ ಕೈ ಮುರಿದಿದ್ರು. ಈ ಬಗ್ಗೆ ಕೆಜಿಎಫ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಹೀಗಾಗಿ ಕೋಲಾರ ಡಿಡಿಪಿಐ ರಾಮಚಂದ್ರ ಮುಖ್ಯ ಶಿಕ್ಷಕಿಯನ್ನ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ಅಲ್ಲದೆ ಬಾಲಕಿಗೆ ತಗುಲುವ ಖರ್ಚು ವೆಚ್ಚವನ್ನ ಮುಖ್ಯ ಶಿಕ್ಷಕಿಯೇ ಭರಿಸುವಂತೆ ಸೂಚಿಸಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡ ಪಾಳು ಬಿದ್ದ ಹಿನ್ನೆಲೆ ಮಕ್ಕಳು ಶಾಲೆಗೆ ಬರಲು ಹಿಂದೇಟು ಹಾಕುತ್ತಿರುವ ಘಟನೆ ಬೀದರ್ ತಾಲೂಕಿನ ಸಿಂದೋಲ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಬೀದರ್ ತಾಲೂಕಿನ ಸಿಂದೋಲ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲಾ ಕಟ್ಟಡ ಶಿಥಿಲಗೊಂಡಿದ್ದು ಮಕ್ಕಳು ಶಾಲೆಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಹೀಗಾಗಿ ಶಾಲೆ ಆವರಣ ಸ್ವಚ್ಛ ಮಾಡಿ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿರುವ ಶುದ್ಧ ನೀರಿನ ಘಟಕಗಳನ್ನು ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಗ್ರಾಮದಲ್ಲಿರುವ ಘಟಕಗಳು ಶುದ್ಧ ನೀರಿನ ಘಟಕಗಳು ಹೆಸರಿಗೆ ಮಾತ್ರ ಸೀಮಿತವಾಗಿದ್ದು ಕೆಟ್ಟು ನಿಂತು ವರ್ಷ ಕಳೆದು ದುರಸ್ತಿ ಮಾಡಿಲ್ಲ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ನೀರಿನ ಘಟಕವನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ವಿದ್ಯುತ್ ಬಿಲ್ ಬಾಕಿಯಿಂದಾಗಿ ಬಸ್ ನಿಲ್ದಾಣದ ಪವರ್ ಕಟ್ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಬಸ್ ನಿಲ್ದಾಣದ ಒಟ್ಟು 10,669 ರೂಪಾಯಿ ಬಿಲ್ ಬಾಕಿಯಿಂದಾಗಿ ಜೆಸ್ಕಾಂ ಅಧಿಕಾರಿಗಳು ನಿಲ್ದಾಣದ ವಿದ್ಯುತ್ ಸಂಪರ್ಕವನ್ನೇ ಕಟ್ ಮಾಡಿದ್ದಾರೆ. ಬಸ್ ನಿಲ್ದಾಣ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮಾನವೀಯತೆ ಮೆರೆದಿದ್ದಾರೆ. ಪ್ರಯಾಣಿಕರೊಬ್ಬರು 20 ಗ್ರಾಂ ಬಂಗಾರ ಇದ್ದ ಬ್ಯಾಗ್ ಪ್ರಯಾಣಿಕರಿಗೆ ಹಿಂದಿರುಗಿಸಿ ಕಂಡಕ್ಟರ್ ಸಚಿನ್ ಮಾನವೀಯತೆ ಮೆರೆದಿದ್ದಾರೆ. ಮುಧೋಳ ಬಸ್ ನಿಲ್ದಾಣದಲ್ಲಿ ಬ್ಯಾಗ್ ಬಿಟ್ಟು ಪ್ರೇಮ ಹೋಗಿದ್ರು. ಬಳಿಕ ಬ್ಯಾಗ್ನಲ್ಲಿದ್ದ ಫೋನ್ ನಂಬರ್ಗೆ ಕರೆ ಮಾಡಿದ ಕಂಡಕ್ಟರ್ ಕರೆ ಮಾಡಿ ಡಿಪೋದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಬ್ಯಾಗ್ ಹಿಂದಿರುಗಿಸಿದ್ರು. ಇನ್ನು ಕಂಡಕ್ಟರ್ ಸಚಿನ್ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡದ ಹಿನ್ನೆಲೆ ರೈತರು ಪ್ರತಿಭಟನೆ ನಡೆಸಿದ್ರು. ಅಣ್ಣಿಗೇರಿ ಪಟ್ಟಣದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರತಿಭಟನೆ ನಡೆಸಲಾಯಿತು. ಕಬ್ಬಿಣದ ರಾಡ್ ಹಿಡಿದು ನಡು ರಸ್ತೆಯಲ್ಲೇ ಯುವಕರು ಹೊಡೆದಾಡಿಕೊಂಡಿರೋ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಔರಾದ್ ತಾಲೂಕಿನ ಕೌಠಾ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಕ್ಷುಲ್ಲಕ ಕಾರಣಕ್ಕೆ ತಾಲೂಕಿನ ಕೌಠಾ ಗ್ರಾಮದಲ್ಲಿ 3 ಯುವಕರು ಹೊಡೆದಾಡಿಕೊಳ್ತಿದ್ರು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.